ಎಲ್ಲರಿಗೂ ನಮಸ್ಕಾರ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನೆಲ್ ವಿಸಿಟ್ ಮಾಡ್ತಿದ್ದೀರಾ ವೆಲ್ಕಮ್ ಟು ಮೈ ಚಾನೆಲ್ ನೀವು ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ರೆ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತಿನ ವ್ಲಾಗ್ ಆಕ್ಚುಲಿ ನನ್ನ ಫೇವರೇಟ್ ಸಿಲ್ಕ್ ಸಾರಿ ಕಲೆಕ್ಷನ್ ನಾನು ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡೆ ಅಂಡ್ ಮಿಡಲ್ ಅಲ್ಲಿ ಒಂದು ಸ್ವಲ್ಪ ನಮ್ಮ ಕರು ಕೂಗೋದು ಹಾಗೆ ಕೋಳಿ ಕೂಗೋದೆಲ್ಲ ಕೇಳಿಸ್ಬೋದು ನಿಮಗೆ ಬ್ಯಾಕ್ ಗ್ರೌಂಡ್ ವಾಯ್ಸ್ ಸೊ ಅವ್ರು ಆಲ್ರೆಡಿ ಡಿಸೈಡ್ ಮಾಡ್ಕೊಂಡಿದ್ದಾರೆ ಇವತ್ತು ಬ್ಯಾಕ್ ಗ್ರೌಂಡ್ ಎಫೆಕ್ಟ್ ಕೊಡಬೇಕು ಅಂತ ಸೊ ಇವತ್ತಿನ ವ್ಲಾಗ್ ಅಲ್ಲಿ ನಾನು ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನನ್ನ ಸಿಲ್ಕ್ ಸಾರಿ ಇದೆಲ್ಲ ನನ್ನ ಫೇವರೇಟ್ ಸಿಲ್ಕ್ ಸಾರಿ ಆ ಕಲೆಕ್ಷನ್ ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡೆ ಹಾಗೆ ನಾನು ಯಾವ ಫಂಕ್ಷನ್ ಗೆ ತಗೊಂಡಿರೋದು ಅದು ಯಾಕೆ ನನ್ನ ಫೇವರೇಟ್ ಅದನ್ನ ನಾನು ಕೂಡ ನಿಮಗೆ ಹೇಳ್ತೀನಿ ನೀವು ಈ ವ್ಲಾಗ್ ನ ಫುಲ್ ಕಂಪ್ಲೀಟ್ ಆಗಿ ನೋಡಿ ನನ್ನ ಫಸ್ಟ್ ಸಾರಿ ಇದು ಇದು ನನಗೋಸ್ಕರ ನಾನು ಫಸ್ಟ್ ತಗೊಂಡಿರೋದು ನಾನು ಇಂಜಿನಿಯರಿಂಗ್ ಅಲ್ಲಿ ಅದಕ್ಕಿಂತ ಮುಂಚೆ ನಾನು ಸಾರಿ ಎಲ್ಲ ಉಡ್ತಾ ಇದ್ದೆ ಬಟ್ ನನ್ನ ಮಮ್ಮಿ ಸಾರೀಸ್ ಎಲ್ಲ ಉಡ್ತಾ ಇದ್ದೆ ಅಂದ್ರೆ ಸ್ಕೂಲ್ ಅಲ್ಲಿ ಡ್ಯಾನ್ಸ್ ಅಂತ ಪ್ರೋಗ್ರಾಮ್ ಎಲ್ಲ ಆಗ್ತಿತ್ತಲ್ಲ ಅವಾಗ ನಾನು ಮಮ್ಮಿ ಸಾರಿ ಉಡ್ತಿದ್ದೆ ನನಗಂತ ನಾನು ಯಾವುದು ತಗೊಂಡಿರಲಿಲ್ಲ ಇದು ಫಸ್ಟ್ ಸಾರಿ ನನಗೆ ಕೊಡಿಸಿರೋದು ಆಮೇಲೆ ಸೆಲೆಕ್ಟ್ ಮಾಡಿರೋದು ಆಬ್ವಿಯಸ್ಲಿ ನಮ್ಮಮ್ಮ ಏನೇ ಸಾರೀಸ್ ಕಲೆಕ್ಷನ್ ಇದೆ ನಾನು ಮಮ್ಮಿನ ಕರ್ಕೊಂಡು ಹೋಗಿ ಹೋಗ್ತೀನಿ ಬಿಕಾಸ್ ನನಗೆ ಸಾರಿ ಅಷ್ಟು ಚೂಸ್ ಮಾಡಕ್ಕೆ ಬರಲ್ಲ ನಮ್ಮ ಮಮ್ಮಿ ಬೆಸ್ಟ್ ಸಾರಿ ನನಗೆ ಚೂಸ್ ಮಾಡ್ತಾರೆ ಅಂಡ್ ದಿಸ್ ಇಸ್ ಅ ಫಸ್ಟ್ ಸಾರಿ ನನಗೆ ಚೂಸ್ ಮಾಡಿರೋದು ನಮ್ಮ ಮಮ್ಮಿ ನನಗೆ ತುಂಬಾನೇ ಫೇವರೇಟ್ ಫಂಕ್ಷನ್ ಯಾವುದು ನಾನು ತಗೊಂಡಿರೋದು ಅಂದ್ರೆ ನಾನು 3rd ಇಯರ್ ಇಂಜಿನಿಯರಿಂಗ್ ಅಲ್ಲಿ ಇದ್ದೆ ಅವಾಗ ನನ್ನ ಅಣ್ಣನ ಮದುವೆ ಸೋ ಅವರ ಮದುವೆಗೆ ನಾನು ತಗೊಂಡಿರೋದು ಅವಾಗ ನಾನು ಹುಟ್ಟಿದ್ದೆ ಇದು ಮತ್ತೆ ನನಗೆ ಸ್ಪೆಷಲ್ ಯಾಕೆ ಆಯ್ತು ಅಂತ ಅಂದ್ರೆ ನಾನು ಇದನ್ನ ಪ್ರೀ ವೆಡ್ಡಿಂಗ್ ಗೆ ಕೂಡ ಪುನಃ ನಾನು ಹುಟ್ಟಿದ್ದೆ ಮಮ್ಮಿಗೆ ತುಂಬಾನೇ ಇಷ್ಟ ಅಲ್ವಾ ಹಾಗಾಗಿ ಮಮ್ಮಿ ಹೇಳಿದ್ರು ಪ್ರೀ ವೆಡ್ಡಿಂಗ್ ಗೆ ಉಡು ಅಂತ ಹಾಗಾಗಿ ಪ್ರೀ ವೆಡ್ಡಿಂಗ್ ಗೆ ಹುಟ್ಟಿದ್ದೀನಿ ಸೋ ಇದು ನೋಡಿ ಸೆಟ್ ಬಂದ್ಬಿಟ್ಟು ಈ ತರ ಇದೆ ನಾನು ಕುಚ್ಚ ನನಗೆ ಈ ತರ ಚಿಕ್ಕ ಚಿಕ್ಕ ಕುಚ್ಚ ನನಗೆ ತುಂಬಾನೇ ಇಷ್ಟ ಆಗುತ್ತೆ ಸೋ ಹಾಗಾಗಿ ನಾನು ಎಲ್ಲದಕ್ಕೂ ಚಿಕ್ಕ ಚಿಕ್ಕ ಕುಚ್ಚ ಇದು ಮಾಡಿದ್ದೀನಿ ನೀವು ಇಲ್ಲಿ ನೋಡಬಹುದು ಈ ತರ ಕೊಟ್ಟಿದ್ದೀನಿ ಈ ಸೀರೆ ನನಗೆ ತುಂಬಾನೇ ಸ್ಪೆಷಲ್ ಆಗಿರೋ ರೀಸನ್ ಅಣ್ಣನ ಮದುವೆಗೆ ಅಂತ ತಗೊಂಡಿರೋದು ಫಸ್ಟ್ ಸಾರಿ ಕೂಡ ನನಗೆ ಅದು ನನಗೆ ಅಂತ ತಗೊಂಡಿರೋ ಫಸ್ಟ್ ಸಾರಿ ಅಲ್ಲ ಹಾಗಾಗಿ ಇದು ಸ್ಪೆಷಲ್ ಅಂತ ಅಂದ್ಕೊಂಡೆ ಅದಾದ್ಮೇಲೆ ಪ್ರೀ ವೆಡ್ಡಿಂಗ್ ಕೂಡ ನಾನು ಇಟ್ಟಿದ್ದೆ ಅದಾದ್ಮೇಲೆ ನನಗೆ ಮದುವೆಗೆ ಮನೇಲೆಲ್ಲ ನೋಡ್ಬೇಕು ಹುಡುಗನ್ಗೆಲ್ಲ ಫೋಟೋ ಕಳಿಸುವಾಗಲೂ ಅಷ್ಟೇ ನಾನು ಈ ಸಾರಿನೇ ಉಟ್ಟಿದ್ದೆ ಅದೇ ಫೋಟೋನ ಪ್ರಮೋದ್ ಅವರು ನೋಡಿ ಇಷ್ಟಪಟ್ಟಿರೋದು ಅವರಿಗೆ ತುಂಬಾನೇ ಇಷ್ಟ ಆಯ್ತಂತೆ ನಂದು ಈ ಸಾರಿ ಫೋಟೋ ಹಾಗಾಗಿ ನನಗೆ ಇದೊಂಥರ ಲಕ್ಕಿ ಸಾರಿ ಅಂತ ಹೇಳ್ಬೋದು ನನಗೆ ತುಂಬಾನೇ ಇಷ್ಟ ಸೆಕೆಂಡ್ ಸಾರಿ ಬಂದ್ಬಿಟ್ಟು ಫಸ್ಟ್ ನಾವು ಫೋಟೋ ಎಲ್ಲ ಕಳಿಸ್ತೀವಲ್ಲ ಹುಡುಗರಿಗೆ ಅದು ಅದಾದ್ಮೇಲೆ ಅವ್ರಿಗೆ ಇಷ್ಟ ಆಗಿ ಅದಾದ್ಮೇಲೆ ನಾವು ನೋಡಕ್ ಹೋಗ್ಬೇಕಿತ್ತು ಅವ್ರ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಎಲ್ಲ ನೋಡೋದು ಅದೆಲ್ಲ ಇತ್ತು ಅದು ನಾವು ಆಕ್ಚುಲಿ ಆಗಿದ್ದು ಅನಿಗುಡಿ ಟೆಂಪಲ್ ಅಲ್ಲಿ ಅದು ತುಂಬಾ ಫೇಮಸ್ ಟೆಂಪಲ್ ಸೊ ನಾವು ಫಸ್ಟ್ ಮೀಟಿಂಗ್ ಅಲ್ಲೇ ಅರೇಂಜ್ ಮಾಡಿದ್ರು ಅವಾಗ ಕೂಡ ಸಾರಿ ಉಡು ಅಂತ ಅಂದಿದ್ರು ಸೊ ಪಪ್ಪ ಎಲ್ಲ ಅಮ್ಮ ಎಲ್ಲ ಹೇಳಿದ್ರು ಅಮ್ಮ ಇದೇ ಸಾರಿ ಉಡು ನೀನು ಲಕ್ಕಿ ಸಾರಿ ಅಲ್ಲ ಅಂತ ಅಂದಿದ್ರು ಬಟ್ ನಾನು ಹೇಳಿದೆ ಇಲ್ಲ ನಂಗೆ ಹೊಸ ಸಾರಿ ಬೇಕು ಅಂತ ಹಾಗೆ ಪಪ್ಪ ಕೂಡ ಹೇಳಿದ್ರು ಫೋಟೋದಲ್ಲಿ ಆಲ್ರೆಡಿ ಅದು ನೋಡಿದಾರಲ್ಲ ಸೊ ಬೇರೆ ಸಾರಿನೇ ಉಡೋಣ ಅಂತ ಹೇಳಿ ಈ ಸಾರಿ ಆಕ್ಚುಲಿ ಪಪ್ಪ ಮತ್ತೆ ಮಮ್ಮಿ ಹೋಗಿ ತಗೊಂಡ್ಬಂದಿರೋದು ನಾನು ಅವಾಗ ಹೋಗಿರ್ಲಿಲ್ಲ ಕೆಲಸ ಇತ್ತು ಅಂತ ಸೊ ಈ ಸಾರಿನೂ ಅಷ್ಟು ನನಗೆ ತುಂಬಾನೇ ಇಷ್ಟ ನೋಡಿ ಈ ತರ ಬರುತ್ತೆ ಸೆರ್ಗ್ ಅಂತಾರಲ್ಲ ಇದಕ್ಕೆ ಮ್ಯಾಜಿ ಸೊ ಸೆರ್ಗ್ ಮ್ಯಾಜಿ ಬಂದ್ಬಿಟ್ಟು ಹಿಂಗ್ ಬಂದಿದೆ ಮ್ಯಾಲಿಯನ್ ಬೇಡ ಸೆರ್ಗ ಮ್ಯಾಜಿ ಅಂದ್ರೆ ಎಂತ ಮ್ಯಾಲಿನ ಹಳಿಯರಳು ಸೆರ್ಗಿ ಈ ತರ ಬಂದಿದೆ ಆಮೇಲೆ ನನ್ನ ಕುಚ್ಚ ಇದೇ ತರ ಯೂಶಲ್ ಆಗಿ ನಂದು ಎಲ್ಲಾ ಸಾರಿ ನೀವು ಕುಚ್ಚ ನೋಡಿದ್ರು ಇದೇ ತರ ಕೊಟ್ಟಿರ್ತೀನಿ ನಾನು ನಂಗೆ ಜಾಸ್ತಿ ಕುಚ್ಚಕ್ಕೆಲ್ಲ ಸ್ಪೆಂಡ್ ಮಾಡೋದು ಇಷ್ಟ ಆಗಲ್ಲ ಬ್ಲೌಸ್ ಎಲ್ಲ ಯುನಿಕ್ ಆಗಿ ನಾನು ಹೊಲಿಸ್ತೀನಿ ಅಂಡ್ ಇದು ಕಲರ್ ಕಾಂಬಿನೇಷನ್ ಅಷ್ಟು ನಂಗೆ ತುಂಬಾನೇ ಇಷ್ಟ ಅದಾದ್ಮೇಲೆ ಅಂದ್ರೆ ನನ್ನ ಫಸ್ಟ್ ಸಾರಿ ಅವ್ರಿಗೆ ಉಟ್ಕೊಂಡು ಹೋದಾಗ್ಲೂ ಪ್ರಮತ್ ಅವರು ಇಷ್ಟಪಟ್ಟಿದ್ರು ಸೊ ಇದು ನನ್ನ ನೆಕ್ಸ್ಟ್ ಸಾರಿ ಸೆಕೆಂಡ್ ಸಾರಿ ಸೆಕೆಂಡ್ ಫೇವ್ರೆಟ್ ಅಲ್ಲ ಸೆಕೆಂಡ್ ಸಾರಿ ನಂದು ಸೊ ಇವೆರಡು ಸಾರಿ ಆಕ್ಚುಲಿ ನನ್ನ ಹತ್ರ ಮದ್ವೆ ಮುಂಚೆ ಇದ್ದಿದ್ದು ಅದಾದ್ಮೇಲೆ ಮದ್ವೆ ಶಾಪಿಂಗ್ ಎಲ್ಲ ಹೋಗಿ ಮದ್ವೆ ಸಾರೀಸ್ ನಾನು ಹೇಳ್ತೀನಿ ಮದ್ವೆ ಸಾರೀಸ್ ಅಂದ್ರೆ ನಾನು ಅಮ್ಮಂಗೆ ಫುಲ್ ಹೇಳಿದೆ ಆ ಕಲರ್ ಬೇಡ ಈ ಕಲರ್ ಮಮ್ಮಿ ಹೇಳ್ತಿದ್ರು ನಿಂಗೆ ಯಾವ ಕಲರ್ ಮತ್ತೆ ನಾನು ಚೂಸ್ ಮಾಡೋದು ಅಂತ ಅಷ್ಟು ಕನ್ಫ್ಯೂಸ್ ಮಾಡಿಸಿದ್ದೆ ಮಮ್ಮಿ ನಾನು ಫಸ್ಟ್ಗೆ ಶಾಪಿಂಗ್ ಕರ್ಕೊಂಡು ಹೋಗೋಕ್ಕಿಂತ ಮುಂಚೆನೆ ಹೇಳಿದೆ ರೆಡ್ ಕಲರ್ ಬೇಡ ಆರೆಂಜ್ ಕಲರ್ ಬೇಡ ಮತ್ತೆ ಕಾಮನ್ ಬ್ರೈಡ್ಸ್ ಎಲ್ಲ ಹಾಕ್ತಾರಲ್ಲ ಆ ಸಾರಿ ಕಲರ್ ನಂಗೆ ಬೇಡ ಅಂತ ಅಂದಿದ್ದೆ ಸೊ ನಂಗೆ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೇಕಿತ್ತು ಮತ್ತೆ ಮದ್ವೆ ಅಂದ್ರೆ ತುಂಬಾನೇ ಸ್ಪೆಷಲ್ ಎಲ್ಲ ಹುಡುಗಿಯರಿಗೂ ತುಂಬಾ ಸ್ಪೆಷಲ್ ಮತ್ತೆ ಒಂದ್ ಸ್ವಲ್ಪ ಈ ತರ ಕಾಣಿಸ್ಬೇಕು ನಾವು ಈ ತರ ಜುವೆಲರ್ಸ್ಗೆ ಈ ತರ ಸಾರಿ ಕಲರ್ ಇರ್ಬೇಕು ಹಂಗೆಲ್ಲ ಇರತ್ತಲ್ಲ ನಂಗೆ ಏನಿತ್ತು ಅಂದ್ರೆ ನನ್ ಮದ್ವೆ ಸಾರಿ ನಂಗೆ ಪಿಂಕ್ ಕಲರ್ ಒಂದ್ ಚೂಪ್ ಬರ್ಲೇಬೇಕಿತ್ತು ನನ್ನ ರಿಸೆಪ್ಷನ್ ಅಷ್ಟೇ ರಿಸೆಪ್ಷನ್ ಇದ್ದಿದ್ರೆ ನನ್ನ ರಿಸೆಪ್ಷನ್ ಅಷ್ಟು ಪಿಂಕ್ ಕಲರೇ ನಾನು ತಗೊಂಡಿದ್ದೆ ಹಾಗಾಗಿ ನನ್ನ ಸಾರಿನೂ ಪಿಂಕ್ ಅಲ್ಲೇ ಒಂದ್ ಸ್ವಲ್ಪ ಬರಬೇಕು ಅಂತ ಆಸೆ ಇತ್ತು ಅಮ್ಮ ನಾನು ಹೇಳಿದೆ
ಫುಲ್ ಪಿಂಕ್ ಬೇಡ ನನಗೆ ಬಟ್ ಪಿಂಕ್ ಕಲರ್ ಎಲ್ಲೋ ಒಂದು ಸ್ವಲ್ಪ ಇರಬೇಕು ಹಂಗೆಲ್ಲ ಹೇಳಿದ್ದೆ ಅಮ್ಮಗಿಂತ ಫುಲ್ ಕನ್ಫ್ಯೂಷನ್ ಯಾವ ಥರ ಮಾಡಿಸ್ಬೋದು ಇವಳಿಗೆ ಅಂತೆಲ್ಲ ಯಾವ ಥರ ತೆಗಿಬೋದು ಅಂತ ಅದಾದ ಮೇಲೆ ನಮಗೆ ಈ ಸಾರಿ ಸಿಕ್ತು ಇದು ನನ್ನ ಮದುವೆ ಸಾರಿ ದಾರಿ ಸಾರಿ ಅಂತಾರಲ್ಲ ಆ್ಯಂಡ್ ಇದು ತುಂಬಾನೇ ಸ್ಪೆಷಲ್ ಸಾರಿ ನನಗೆ ಇದು ತುಂಬಾನೇ ಇಷ್ಟ ಅಂತಲೂ ಹೇಳ್ಬೋದು ಮೋಸ್ಟ್ ಫೇವ್ರೆಟ್ ಆ್ಯಂಡ್ ದ ಬೆಸ್ಟ್ ಸಾರಿ ಐ ಗಾಟ್ ಅಂತ ಹೇಳ್ತೀನಿ ಗೊತ್ತಿಲ್ಲ ಕ್ಯಾಮ್ರಾದಲ್ಲಿ ಹೆಂಗೆ ಕಾಣಿಸುತ್ತೆ ಅಂತ ಬಟ್ ನನ್ನ ಫೋಟೋನೂ ನಿಮಗೆ ಆ್ಯಡ್ ಮಾಡ್ತೀನಿ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಮೈ ಮೇಲೆ ಹಾಕಿದಾಗ ಇದು ನೋಡಿ ಬಾಡಿ ಇದು ಫುಲ್ ಸೆಲ್ಫ್ ಇದು ಒಂಥರ ಜರಿ ಫುಲ್ ಜರಿ 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 ಬಂದಿದೆ ಗೋಲ್ಡನ್ ಕಲರ್ ಥ್ರೆಡ್ ಬಂದಿದೆ ಆ್ಯಂಡ್ ಪಿಂಕ್ ಆಬ್ವಿಯಸ್ಲಿ ನಾನು ಹೇಳಿದ್ದೆಲ್ಲ ಪಿಂಕ್ ಕಲರ್ ನಂಗೆ ಬೇಕು ಅಂತ ರಾಣಿ ಪಿಂಕ್ ಸೊ ಈ ಥರ ಬಂದಿದೆ ಇದು ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಆ್ಯಂಡ್ ನನಗೆ ತುಂಬ ಕಾಂಪ್ಲಿಮೆಂಟ್ ಬಂದಿತ್ತು ನಂಗೆ ಆ್ಯಕ್ಚುಲಿ ಮದುವೆ ಸಾರಿ ತುಂಬಾ ಚೆನ್ನಾಗಿದೆ ಎಲ್ಲಿ ತೊಗೊಂಡ್ರಿ ಇದು ಅಂತ ಈ ಸಾರಿ ಆ್ಯಕ್ಚುಲಿ ನಾನು ಕಂಚಿಯಲ್ಲಿ ತೊಗೊಂಡಿದ್ದು ಎಸ್ ಬಾಬುಶಾ ಶಾಪ್ ಅಲ್ಲಿ ತೊಗೊಂಡಿದ್ದು ಬಾಬುಶಾ ಮತ್ತೆ ಪ್ರಕಾಶ್ ಕಂಚಿಯಲ್ಲಿ ತುಂಬಾ ಫೇಮಸ್ ಆ ಎರಡು ಶಾಪಲ್ಲಿ ನೀವು ಟ್ರೈ ಮಾಡ್ಬೋದು ತುಂಬಾ ಬ್ಯೂಟಿಫುಲ್ ಆಗಿರೋ ಸಾರಿ ಸಿಗುತ್ತೆ ಆ್ಯಂಡ್ ಕಮ್ಮಿಯಲ್ಲೂ ಆ್ಯಕ್ಚುಲಿ ಹೇಳ್ತಾರೆ 1 ಲ್ಯಾಕ್ ಸಾರಿನ ನಿಮ್ಗೆ ಅಲ್ಲಿ 80,000 ಹಂಗೆ ಸಿಗುತ್ತೆ ಅದೇ 60 ಆದರೆ 40 ಹಂಗಿಲ್ಲ ಆ ಥರ ಆದರೆ ಚೆನ್ನಾಗಿ ಸಿಗುತ್ತೆ ಅಂದರೆ ಕಮ್ಮಿ ರೇಟಲ್ಲಿ ಸಿಗುತ್ತೆ ಅಂತ ಅಂತಾರೆ ಸೊ ದಿಸ್ ಇಸ್ ಮೈ ಮ್ಯಾರೇಜ್ ಸಾರಿ ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನನ್ನ ಮೂರ್ತದ ಸಾರಿ ನನಗೆ ಮೂರ್ತ ಸಾರಿ ಆ್ಯಕ್ಚುಲಿ ನಾನು ಕಲರ್ ಏನು ಅಂದ್ಕೊಂಡಿರಲಿಲ್ಲ ಅದಾದಮೇಲೆ ಅತ್ತೆ ಹೇಳಿದ್ರು ಗ್ರೀನ್ ಕಲರ್ ತಕ್ಕೋ ಚೆನ್ನಾಗಿ ಕಾಣಿಸುತ್ತೆ ಗ್ರೀನ್ ಕಲರ್ ಮೂರ್ತಕ್ಕೆ ಇದು ಮಾಡುವಂತ ಸೊ ಗ್ರೀನ್ ಕಲರ್ ಆ್ಯಕ್ಚುಲಿ ಫಿಕ್ಸ್ ಆಗಿತ್ತು ನಾವು ಕಂಚಿಯಲ್ಲಿ ಫಸ್ಟ್ ಹೋಗಿದ್ದು ಎಸ್ ಬಾಬುಶಾದಲ್ಲಿ ಅವಾಗ ನನ್ನ ದಾರಿ ಸೀರೆ ನಂಗೆ ಅಲ್ಲಿ ಚೂಸ್ ಆಯಿತು ಬಟ್ ಮೂರ್ತ ಸೀರೆ ನಂಗೆ ಆಕ್ಚುಲಿ ಗ್ರೀನ್ ಕಲರ್ ಅಲ್ಲಿ ಯಾವ್ದು ಚೂಸ್ ಆಗ್ತಿರ್ಲಿಲ್ಲ ಅಲ್ಲಿ ಸೊ ಅಮ್ಮ ಹೇಳಿದ್ರು ನಿಮ್ಗೆ ಚೂಸ್ ಆಗಿಲ್ಲ ಅಂದ್ರೆ ಫೋರ್ಸ್ ಏನು ಇಲ್ಲ ನೀವು ತಗೊಳ್ಳೇಬೇಕು ಅಂತ ಬೇರೆ ಕಡೆ ಎಲ್ಲ ನೋಡೋಣ ಅಂತ ಅಂತಿದ್ರು ಪಪ್ಪ ಅವಾಗ ಹೇಳ್ತಾ ಇದ್ರು ನಾವೆಲ್ಲ ಸಾರಿ ಚೂಸ್ ಮಾಡ್ತಿರುವಾಗ ಪಪ್ಪ ಆಕ್ಚುಲಿ ಚೆಕ್ ಮಾಡ್ತಾ ಇದ್ರು ಬೇರೆ ಯಾವ ಕಡೆ ಸಾರಿ ಚೆನ್ನಾಗಿರುತ್ತೆ ಅಂತೆಲ್ಲ ಅವಾಗ ನಾವು ವರಲಕ್ಷ್ಮಿ ಅಲ್ಲ ಅಮ್ಮ ಅದು ವರಲಕ್ಷ್ಮಿ ಶಾಪ್ ನೇಮ್ ಬಂದ್ಬಿಟ್ಟು ವರಮಹಾಲಕ್ಷ್ಮಿ ಸೊ ಆ ಶಾಪಲ್ಲಿ ಆಕ್ಚುಲಿ ತುಂಬಾ ಚೆನ್ನಾಗಿತ್ತು ಮಮ್ಮಿಗೂ ಅಷ್ಟೇ ಒಂದ್ ಸಾರಿ ನಾವು ಅಲ್ಲೇ ತಗೊಂಡಿದ್ವಿ ನಾವು ಒಂದೇ ಶಾಪಲ್ಲಿ ಯಾವ್ದು ಎಲ್ಲಾ ಸಾರಿ ಒಂದೇ ಶಾಪಲ್ಲಿ ತಗೊಂಡಿರ್ಲಿಲ್ಲ ನಮ್ಗೆ ಇಷ್ಟ ಆಗಿರೋ ಸಾರಿ ಒಂದ್ ಶಾಪಲ್ಲಿ ತಗೊಂಡಿದ್ವಿ ಇಷ್ಟ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಶಾಪ್ ಎಲ್ಲ ಟ್ರೈ ಮಾಡಿದ್ವಿ ಸೊ ಇದು ನೋಡಿ ಸೆಟ್ ಬಂದ್ಬಿಟ್ಟು ಹಿಂಗಿರುತ್ತೆ ಸೊ ಕುಚ್ಚ ನಾನು ಕಾಂಬಿನೇಷನ್ ಅಲ್ಲಿ ಕೊಟ್ಟಿದ್ದೀನಿ ಬಿಕಾಸ್ ಇದು ಗ್ರೀನ್ ಮತ್ತೆ ಈ ಕಲರ್ ಇದೆಲ್ಲ ಸೊ ಹಾಗಾಗಿ ಗ್ರೀನ್ ಮತ್ತೆ ಪಿಂಕ್ ಕಾಂಬಿನೇಷನ್ ಅಲ್ಲಿ ಕುಚ್ಚ ಹೊಲ್ಸಿದ್ದೀನಿ ಇದು ನಾನೇ ಅವ್ರಿಗೆ ಹೇಳಿದ್ದು ಇದನ್ನ ಮಾಡಿ ಒಂದ್ ಪಿಂಕ್ ಇರ್ಲಿ ಒಂದ್ ಗ್ರೀನ್ ಇರ್ಲಿ ಅಂತ ನಾನು ಹೇಳಿದ್ದೆ ಅಂಡ್ ಇದ್ರ ಬ್ಲೌಸ್ ಅಷ್ಟು ನಾನು ತುಂಬಾ ಚೆನ್ನಾಗಿ ಹೊಲಿಸಿದ್ದೆ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದ್ದೆ ಜರಿ ವರ್ಕ್ ಕೊಟ್ಟಿದ್ದೆ ಬಿಕಾಸ್ ಇದೊಂದ್ ಸ್ವಲ್ಪ ಗ್ರ್ಯಾಂಡ್ ಕಾಣಿಸುತ್ತೆ ಆಕ್ಚುಲಿ ಕಲರ್ ಅಷ್ಟೇ ತುಂಬಾ ಬ್ರೈಟ್ ಆಗಿದೆ ಸೊ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಹಾಗಾಗಿ ನಾನು ಡಿಸೈನ್ ಅಷ್ಟೇ ಒಂದ್ ಸ್ವಲ್ಪ ಜರಿ ವರ್ಕ್ ಕೊಟ್ಟು ಹೈಲೈಟ್ ಆಗ್ಲಿ ಅಂತ ಮಾಡಿಸಿದ್ದೆ ಸೊ ಅದು ತುಂಬಾ ಚೆನ್ನಾಗಿ ಕಾಣಿಸಿತ್ತು ನಾವು ಯೂಶುವಲ್ ಆಗಿ ಏನ್ ಮಾಡ್ತಾರೆ ಅಂದ್ರೆ ಮದ್ವೆ ದಿನ ಮೂರ್ತಾ ಇರ್ತಾರೆ ನಾವು ಗಡಿಬಿಡಿ ಆಗುತ್ತೆ ಅಂತ ಹೇಳಿ ಪ್ರೀವಿಯಸ್ ಫ್ರೈಡೇ ಅನ್ಸುತ್ತೆ ಮೂರ್ತಾ ಇಟ್ಟಿದ್ವಿ ಸೊ ನೈಟ್ ಆಕ್ಚುಲಿ ಇತ್ತಲ್ಲ ಹಾಗಾಗಿ ನೈಟ್ಗೆ ಈ ಸಾರಿ ಆಕ್ಚುಲಿ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಹಾಗಾಗಿ ಬ್ಲೌಸ್ ಸಿಂಪಲ್ ಆಗಬಾರ್ದು ಬ್ಲೌಸ್ ಒಂದ್ ಸ್ವಲ್ಪ ಇದು ಕಾಣಿಸ್ಬೇಕು ಅಂತ ಬ್ಲೌಸ್ ಡಿಸೈನ್ ನಾನು ಹಂಗೆ ಹೊಲಿಸಿದ್ದೆ ದಿಸ್ ಇಸ್ ಲೈಕ್ ಬ್ಯೂಟಿಫುಲ್ ಸಾರಿ ಅಂತ ಹೇಳ್ಬೋದು ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ನಂಗೆ ತುಂಬಾನೇ ಇಷ್ಟ ಈ ಸಾರಿ ಅಂಡ್ ಸ್ಪೆಷಲ್ ಕೂಡ ಬಿಕಾಸ್ ನನ್ನ ಮದ್ವೆ ಸಾರಿ ಅಲ್ಲ ಮದ್ವೆದು ಇದು ಮೂರ್ತದ ಸಾರಿ ಸೊ ಹಾಗಾಗಿ ಸ್ಪೆಷಲ್ ಕೂಡ ಹೌದು ನೆಕ್ಸ್ಟ್ ಸಾರಿ ಬಂದ್ಬಿಟ್ಟು ಇದು ಆಕ್ಚುಲಿ ನಂಗೆ ಲೈಟ್ ವೈಟ್ ಅಲ್ಲಿ ಬೇಕಿತ್ತು ಬಿಕಾಸ್ ಇದು ತಗೊಂಡಿರೋ ಪರ್ಪಸ್ ನಾನೇನು ಅಂತ ಅಂದ್ರೆ ಪಪ್ಪನ ಮನೆಯದ ಆಕ್ಚುಲಿ ತಲಾಬರ ಫಂಕ್ಷನ್ ಇತ್ತು ಸೊ ತಲಾಬರ ಪೂಜೆಗೆ ನಾನು ಹಾಕೋಬೇಕಿತ್ತು ಸೊ ಹಾಗಾಗಿ ತಕ್ಕಡಿ ಮೇಲೆ ಕೂತ್ಕೋಬೇಕಿತ್ತಲ್ಲ ಹಾಗಾಗಿ ನಂಗೆ ವೇಟ್ ಇರೋ ಸಾರಿ ಎಲ್ಲ ಬೇಡ ಇತ್ತು ಲೈಟ್ ವೈಟ್ ಬೇಕಿತ್ತು ಸೊ ಹಾಗಾಗಿ ಇದು ಲೈಟ್ ವೈಟ್ ನಾನು ಸಿಲ್ಕ್ ಸಾರಿ ಅಲ್ಲಿ ತಗೊಂಡಿರೋದು ತುಂಬಾನೇ ಸಾಫ್ಟ್ ಮೆಟೀರಿಯಲ್ ನೀವು ನೋಡ್ಬೋದು ತುಂಬಾನೇ ಸಾಫ್ಟ್ ಇದೆ ವೇಟ್ ಅಷ್ಟಿಲ್ಲ ಅಂಡ್ ಇದು ಆಕ್ಚುಲಿ ಡಬಲ್ ಶೇಡ್ ತರ ಕೊಡುತ್ತೆ ಲೈಟಿಂಗ್ ಅಲ್ಲಿ ಇದು ಕಲರ್ ಕಾಂಬಿನೇಷನ್ ನೀಟಾಗಿ ಬಂದಿದೆ ಹಾಗೆ ಒಂದ್ ಸ್ವಲ್ಪ ಡಬಲ್ ಶೇಡ್ ತರ ಕಾಣಿಸುತ್ತೆ ಇದು ಸೆಲ್ಗು ಕುಚ್ಚ ಈ ತರ ಕೊಟ್ಟಿದ್ದೀನಿ
ಕುಚ್ಚ ಈ ತರ ಬಂದಿದೆ ನೀವು ನೋಡಬಹುದು ಕುಚ್ಚ ನಾನು ಆಕ್ಚುಲಿ ಎಕ್ಸ್ಟ್ರಾ ನೂಲ್ ಏನು ಹಾಕ್ಸಿರಲಿಲ್ಲ ಸಾರಿಯಲ್ಲಿ ಬಂದಿರೋ ನೂಲೆ ಸ್ವಲ್ಪನೇ ನೂಲ್ ಹಾಕ್ಸಿರೋದು ಸೊ ತುಂಬಾ ವಾಲ್ಯೂಮ್ ಏನಿಲ್ಲ ಇದಕ್ಕೆ ಪೂಜಾ ಅಥವಾ ಈಗ ಇಲ್ಲಿ ಇಲ್ಲಿ ಏನಿಲ್ಲ ಫಂಕ್ಷನ್ಸ್ ಏನಾದ್ರು ಇದ್ರೆ ಸಿಂಪಲ್ ಫಂಕ್ಷನ್ ಆವಾಗ ಈ ಸಾರಿ ಉಟ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡು ಈ ಸಾರಿ ತಗೊಂಡಿರೋಂಥದ್ದು ನಾ ಆಲ್ರೆಡಿ ತುಲಾಭಾರತ್ ವಿಡಿಯೋನ ಮಾಡಿದ್ದೆ ಕೆಲವರೆಲ್ಲ ನೋಡಿರ್ತಾರೆ ಸೊ ನೋಡಿದ್ರೆ ಈ ಸಾರಿನ ನೀವು ಐಡೆಂಟಿಫೈ ಮಾಡಿರ್ತೀರಾ ಸೊ ನೆಕ್ಸ್ಟ್ ಸಾರಿ ಬಂದ್ಬಿಟ್ಟು ನನ್ನ ಅಣ್ಣನ ಮದುವೆಗೆ ನಾನು ತಗೊಂಡಿರೋದು ವಿನಯನ ಮದುವೆಗೆ ನಾನು ಆಲ್ರೆಡಿ ಲಾಗ್ ಮಾಡಿ ಅಪ್ಲೋಡು ಮಾಡಿದ್ದೀನಿ ತುಂಬಾನೇ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸ್ತಿತ್ತು ನನ್ನ ಹತ್ರ ಎಲ್ಲ ಇರೋದು ಆಕ್ಚುಲಿ ವಿತ್ ಬಾರ್ಡರ್ ಸಾರೀಸ್ ಸೊ ನನ್ನ ಹತ್ರ ಬಾರ್ಡರ್ಲೆಸ್ ಸಾರೀಸ್ ಇರಲಿಲ್ಲ ಹಾಗಾಗಿ ನಾನು ಬಾರ್ಡರ್ಲೆಸ್ ಸಾರೀಸ್ ಬೇಕು ಅಂತ ಹೇಳಿ ತಗೊಂಡೆ ಮಮ್ಮಿ ಹತ್ರ ಆಕ್ಚುಲಿ ಒಂದು ಬಾರ್ಡರ್ಲೆಸ್ ಸಾರೀಸ್ ಇದೆ ಡಾರ್ಕ್ ಗ್ರೀನ್ ವಿತ್ ಪರ್ಪಲ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಮಮ್ಮಿಗೆ ಹಾಗಾಗಿ ನಾನು ಒಂದು ಬಾರ್ಡರ್ಲೆಸ್ ಸಾರಿ ತಗೋಬೇಕು ಅಂತ ಹೇಳಿ ತಗೊಂಡಿರೋಂಥದ್ದು ಆ್ಯಂಡ್ ಇದು ಸರಿ ತೋರಿಸ್ತೀನಿ ಇದು ಇದ್ರ ಸೆರ್ವ್ ತುಂಬಾನೇ ಪ್ರಿಟಿ ಬಂದಿದೆ ಆ್ಯಂಡ್ ಕುಚ್ಚ ಈ ತರ ಬಂದಿದೆ ಕಲರ್ ಮಿಕ್ಸ್ ಕಾಂಬಿನೇಷನ್ ಅಂದ್ರೆ ಮಿಕ್ಸ್ 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 ಮಾಡಿ ಕೊಟ್ಟಿದೀವಿ ಇಲ್ಲಿ ನೋಡ್ಬೋದು ಎರಡೇನು ನಂದು ಸಾರಿ ಇದ್ದಿದ್ದು ಆಮೇಲೆ ಎರಡೇನು ಪಿಂಕ್ ಆಲ್ಮೋಸ್ಟ್ ಎಲ್ಲ ನನ್ ಪಿಂಕ್ ಕಲರೇ ಇವಾಗಿದೆ ಮೂರು ಸಾರಿಯಲ್ಲಿ ನೀವು ಪಿಂಕ್ ಕುಚ್ಚ ನೋಡ್ತೀರಾ ಸೊ ಈ ತರ ಬಂದಿದೆ ಕುಚ್ಚ ಕರೆಕ್ಟ್ ತೋರುತ್ತಲ್ಲ ಮ್ಯಾಮ್ ಕಾಣಿಸುತ್ತೆ ಸೊ ಸೆರ್ಗು ಅಷ್ಟು ಸಿಕ್ಕಾಪಟ್ಟೆ ಪ್ರಿಟಿ ಆಗಿದೆ ಸಾರಿ ನಾನು ಅಣ್ಣನ ಮದುವೆಯಲ್ಲಿ ನಾನು ಹೇಗೆ ಕಾಣಿಸ್ತಿದ್ದೆ ನನ್ನ ಹೇರ್ ಸ್ಟೈಲ್ ಹೇಗಿರುತ್ತೆ ಅದನ್ನೆಲ್ಲ ನಾನು ಇವಾಗ ನಿಮ್ಗೆ ಇಲ್ಲೇ ಹಾಕಿರ್ತೀನಿ ಫೋಟೋಸ್ ಎಲ್ಲ ನೀವು ನೋಡ್ಬೋದು ಅಂಡ್ ಇದು ಇನ್ನೊಂದು ಸ್ವಲ್ಪ ಯುನಿಕ್ ಕಲರ್ ಬಿಕಾಸ್ ನನ್ನ ಹತ್ರ ಈ ಕಲರ್ ಇಲ್ಲ ಆಕ್ಚುಲಿ ಪಿಂಕ್ ಗ್ರೀನ್ ಹಾಗೆ ಎಲ್ಲ ಇತ್ತು ಮಮ್ಮಿ ಹತ್ರನು ಅಷ್ಟೇ ರೆಡ್ ಅದೆಲ್ಲ ಜಾಸ್ತಿ ಇರೋದು ಈ ಕಲರ್ ಕಾಂಬಿನೇಷನ್ ಇರಲಿಲ್ಲ ನಮ್ಮ ಹತ್ರ ಸೊ ಹಾಗಾಗಿ ನಾವು ಇದನ್ನ ಪರ್ಚೇಸ್ ಮಾಡಿದ್ವಿ ಇದರದ್ದು ಇದಕ್ಕೆ ಆರೆಂಜ್ ಬಂದಿರೋದಕ್ಕೂ ಇದು ಎಕ್ಸ್ಟ್ರಾ ಲುಕ್ ಕೊಡುತ್ತೆ ಗ್ಲೌಸ್ ಹಾಕಿದ ಮೇಲೂ ಅಷ್ಟೇ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಗ್ರ್ಯಾಂಡ್ ಆಗಿ ಕೂಡ ಕಾಣಿಸ್ತಿತ್ತು ನಾನು ಆಕ್ಚುಲಿ ಸಿಂಪಲ್ ಆಗಿ ಕಾಣಿಸುತ್ತೆ ಅಂತ ಅನ್ಕೊಂಡಿದ್ದೆ ಬಟ್ ಗ್ರ್ಯಾಂಡ್ ಲುಕ್ ಕೊಡ್ತು ನಂಗೆ ಆಕ್ಚುಲಿ ಮದುವೆ ದಿನ ನೆಕ್ಸ್ಟ್ ನನ್ನ ಸಾರಿ ಈ ಸಾರಿ ಆಕ್ಚುಲಿ ಇದು ನಾನು ಪ್ರಮೋದ್ ಅವ್ರ ಮನೆಯಲ್ಲಿ ಯಕ್ಷಗಾನ ಫಂಕ್ಷನ್ ಇತ್ತು ಸೊ ಅವರದ್ದೇ ಆಕ್ಚುಲಿ ಹಾಗಾಗಿ ನಾನು ಒಂದ್ ಸ್ವಲ್ಪ ಗ್ರ್ಯಾಂಡ್ ಲುಕ್ ಇರೋ ಸಾರಿನ ತಗೊಳ್ಳೋಣ ಅಂತ ಅನ್ಕೊಂಡೆ ಮಮ್ಮಿ ಹೇಳ್ತಾ ಇದ್ರು ಇವಾಗ ಸಿಲ್ವರ್ ಜರಿ ಎಲ್ಲ ಫ್ಯಾಷನ್ ಅಲ್ಲ ಸಿಲ್ವರ್ ಜರಿ ಕಾಂಬಿನೇಷನ್ ಇರೋತಕ್ಕೋ ಅಂತ ಸಿಲ್ವರ್ ಮತ್ತೆ ಕಾಪರ್ ಜರಿನೂ ತುಂಬಾನೇ ಟ್ರೆಂಡಿ ಆಗಿದೆ ಸೊ ನಾನು ಅನ್ಕೊಂಡಿದ್ದೆ ಸಿಲ್ವರ್ ಮತ್ತೆ ಕಾಪರ್ ಜರಿ ಇರೋದೇ ಬೇಕು ಅಂತ ಸಿಲ್ವರ್ ಜರಿ ಇರೋದು ನಾವು ಟ್ರೈ ಮಾಡಿದ್ವಿ ಬಟ್ ನಮ್ಗೆ ಅದು ಗ್ರ್ಯಾಂಡ್ ಲುಕ್ ಕೊಟ್ಟಿರ್ಲಿಲ್ಲ ಬಿಕಾಸ್ ನಮ್ಗೆ ಗ್ರ್ಯಾಂಡ್ ಲುಕ್ ಬೇಕಿತ್ತು ಹಾಗಾಗಿ ಕಾಪರ್ ಜರಿನ ತಗೊಂಡಿದ್ವಿ ಇದು ನೀವು ನೋಡ್ಬೋದು ಇದು ಕಾಪರ್ ಆಕ್ಚುಲಿ ಕಾಪರ್ ಜರಿದು ಸೊ ಈ ತರ ಬರುತ್ತೆ ಇದು ಅಷ್ಟೇ ಲೈಟ್ ವೇಟ್ ಸಾರಿ ಸೆಲ್ಫ್ ತೋರಿಸ್ತೀನಿ ನೋಡಿ ಇದು ನಾನು ಶಾಪಿಂಗ್ ವ್ಲಾಗ್ ಮಾಡಿದ್ದೀನಿ ನೀವು ನಾನು ಎಲ್ಲಿ ತಗೊಂಡಿರೋದು ಏನು ಅಂತ ನೀವು ಆಲ್ರೆಡಿ ನೆಕ್ಸ್ಟ್ ಪ್ರೀವಿಯಸ್ ವ್ಲಾಗ್ ನೀವು ಚೆಕ್ ಮಾಡಿ ಪ್ರೀವಿಯಸ್ ನಾನು ಶಾಪಿಂಗ್ ವ್ಲಾಗ್ ನಾನು ಈ ಸಾರಿನ ಎಲ್ಲಿ ಶಾಪಿಂಗ್ ಮಾಡಿರೋದು ಅಣ್ಣನ ಮದುವೆಗೆ ಆ ವ್ಲಾಗು ಕೂಡ ಇದೆ ಹಾಗೆ ಇದು ಈ ಸಾರಿ ನಾನು ಎಲ್ಲಿ ತಗೊಂಡಿದ್ದೆ ಆ ಲಾಕ್ ಕೂಡ ಇದೆ ನಾನು ಎರಡು ಸಾರಿ ತಗೊಂಡಿದ್ದೆ ಇದು ಬೆಳಗ್ಗೆ ಹಾಕೊಳ್ಳೋಕ್ಕೆ ಆ್ಯಂಡ್ ನೈಟ್ ಕೂಡ ಹಾಕೊಳ್ಳೋಕೆ ಒಂದು ಸಾರಿ ತಗೊಂಡಿದ್ದೀನಿ ಅದನ್ನು ನಾನು ಇವಾಗ ನಿಮ್ಗೆ ತೋರಿಸ್ತೀನಿ ನೆಕ್ಸ್ಟು ಸೊ ಈ ಸಾರಿ ಆ್ಯಂಡ್ ಕುಚ್ಚ ಆ್ಯಸ್ ಯೂಶ್ವಲ್ ನಂದು ಒಂದು ಸಿಂಪಲ್ ಕುಚ್ಚ ಡಿಸೈನ್ ಇರುತ್ತೆ ಈ ಥರ ಮಾಡಿಸಿದ್ದೀನಿ ಇದು ನನ್ನ ಸೆಟ್ ಬಂದ್ಬಿಟ್ಟು ಈ ಥರ ಬಂದಿದೆ ಅಂಡ್ ಬಾರ್ಡರ್ ಒಂದ್ ಸ್ವಲ್ಪ ಜಾಸ್ತಿನೇ ಇದೆ ಸೊ ತುಂಬಾನೇ ಚೆನ್ನಾಗಿ ಲೇಟೆಸ್ಟ್ ಫ್ಯಾಷನ್ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ಲೇಟೆಸ್ಟ್ ಫ್ಯಾಷನ್ ಕೂಡ ಹೌದು ಚಿಕ್ಕ ಬಾರ್ಡರ್ ಕಿಂತ ಇವಾಗ ದೊಡ್ಡ ದೊಡ್ಡ ಬಾರ್ಡರ್ ಅಷ್ಟೇ ತುಂಬಾನೇ ಫ್ಯಾಷನ್ ಹಾಗೆ ಜರಿ ವರ್ಕ್ ಕೂಡ ತುಂಬಾನೇ ಫ್ಯಾಷನ್ ಸಿಲ್ವರ್ ಜರಿ ವರ್ಕ್ ಕೂಡ ಫ್ಯಾಷನ್ ಸೊ ಅದರಲ್ಲಿ ಆ ಕಲೆಕ್ಷನ್ ಅಲ್ಲಿ ನಂದು ಇದೊಂದು ಫೇವರೇಟ್ ಸಾರಿನೂ ಹೌದು ನನಗೆ ತುಂಬಾನೇ ಇಷ್ಟ ಆಗಿತ್ತು ಇದ್ರ ಲುಕ್ ನಾನು ಆ ದಿನ ಹೇಗೆ ಕಾಣಿಸಿದ್ದೆ ಅಂತ ನಾನು ನಿಮ್ಗೆ ಈ ಫೋಟೋ ಅಟ್ಯಾಚ್ ಮಾಡ್ತೀನಿ ನೋಡಿ ಅಂಡ್ ಅದೇ ದಿನ ನೈಟ್ ನಾನು ನೈಟ್ಗೆ ತಗೊಂಡಿರೋಂಥದ್ದು ಗಣಪತಿ ಪೂಜೆ ಇರುತ್ತೆ ಯಕ್ಷಗಾನ ಅಂತ ನೈಟು ಸೊ ಗಣಪತಿ ಪೂಜೆಗೆ ನಾನು ತಗೊಂಡಿರೋಂಥದ್ದು ಇದು ಎಂತಮ್ಮ ಚಂದ ಕಾಣ ತುಂಬಾನೇ ತುಂಬಾನೇ ಬ್ಯೂಟಿಫುಲ್
ಐ ಥಿಂಕ್ ನನ್ನ ಹತ್ರ ಇರೋ ಸಾರೀಸ್ ಅಲ್ಲಿ ಇದು ಕಡಿಮೆ ರೇಟ್ ಸಾರಿ, ಬಟ್ ಅದು ಆ ತರ ಅನ್ಸೋದೇ ಇಲ್ಲ, ಹೆವಿ ಲುಕ್ ಕೊಡುತ್ತೆ. ನನ್ ತುಂಬಾನೇ ಇಷ್ಟ ಆಯ್ತು, ನಾನು ಅನ್ಕೊಂಡಿರ್ಲಿಲ್ಲ ಇದು ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ, ಬಟ್ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದ್ದು ಸೇಮ್. ಹಾಗೆ ಇದು ಕುಚ, ನಾನು ಯೂಶಲ್ ಆಗಿ ಕುಚ ಇದೇ ತರ ಹೊಲ್ಸೋ, ನಂಗೆ ಇದೇ ತರ ಇಷ್ಟ ಆಗುತ್ತೆ ಆಕ್ಚುಲಿ. ನಾನೇನು ಡಿಫ್ರೆಂಟ್ ಟ್ರೈ ಮಾಡಬೇಕು ಅಂತ ನಂಗೆ ಇಷ್ಟು ಇವಾಗವರೆಗೂ ಅನಿಸಿಲ್ಲ. ನಾನು ಬ್ಲೌಸಲ್ಲಿ ಯೂಶಲ್ ಆಗಿ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡ್ತೀನಿ, ಕುಚ ನಂಗೇನು ಅಷ್ಟೇನು ಅನ್ಸಲ್ಲ, ಅದು ಹಿಂದಿರುತ್ತೆ ಏನು ನೋಡಲ್ಲ, ನೀವು ಯಾವ ಥರ ಸ್ಟೈಲ್ ಮಾಡಿದ್ರು ಅದೇನು ಇದು ಕಾಣಿಸಲ್ಲ. ಸೊ ಹಾಗಾಗಿ ನಾನು ಇದನ್ನೇ ಪ್ರಿಫರ್ ಮಾಡ್ತೀನಿ ಇಡಕ್ಕೆ. ಆ್ಯಂಡ್ ದಿಸ್ ಈಸ್ ಸೆರ್ಗ್, ಇದು ಸೆರ್ಗ್ ಬಂದುಬಿಟ್ಟು, ಇದು ನೈಟ್ ಫಂಕ್ಷನ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಬ್ರೈಟಾಗಿ ಕಾಣಿಸುತ್ತೆ. ಕಲರು ಅಷ್ಟೇ ಬ್ರೈಟ್ ಕಲರ್ ಅಂತ ಹೇಳ್ಬೋದು, ಆ್ಯಂಡ್ ಯುನಿಕ್ ಕಲರ್, ತುಂಬ ಜನ ಹತ್ರ ಈ ಥರ ಕಲರ್ ಇರಲ್ಲ. ಸೊ ಹಾಗಾಗಿ ಈ ಸಾರಿ ನಂಗೆ ತುಂಬಾ ಇಷ್ಟ, ಕಲರ್ ತುಂಬಾ ಇಷ್ಟ. ನೆಕ್ಸ್ಟ್ ನಾನು ತಗೊಂಡಿರೋಂಥ ಸಾರಿ, ಇದು ನಮ್ಮನೆ ಫಂಕ್ಷನ್ಗೆ ನಾನು ತಗೊಂಡಿರೋದು. ಎರಡು ಸಾರಿ ತಗೊಂಡಿದ್ದೀನಿ, ಇದು ಮತ್ತು ಇದು ತಗೊಂಡಿರೋದು. ಇದು ನಾನು ಆ್ಯಕ್ಚುಲಿ ತಲಾಭಾರಕ್ಕೆ ತಗೊಂಡಿರೋದು. ನಮ್ಮ ಪಪ್ಪನ ಮನೆ ತಲಾಭಾರ ಇತ್ತಲ್ಲ, ಅದಾದ ಮೇಲೆ ನಮ್ಮ ಮಮ್ಮಿ ಮನೆಗೂ ತಲಾಭಾರ ಕೊಡ್ತೀನಿ ಅಂತ ಅಜ್ಜಿ ಹೇಳ್ಕೊಂಡಿದ್ರು. ಸೊ ಹಾಗಾಗಿ ಈ ಸಾರಿ ನಾನು ಅವಾಗ ತಗೊಂಡೆ. ಆ್ಯಂಡ್ ತಲಾಭಾರಕ್ಕೆಲ್ಲ ಹೊಸ ಸಾರಿ ಉಡಬೇಕು, ಸೊ ಹಾಗಾಗಿ ನನಗೆ ಫುಲ್ ಖುಷಿಯಾಯಿತು. ಇದು ಪರ್ಪಲ್ ಕಲರ್ ಸಾರಿ ತಗೊಂಡೆ. ಇದು ಬಾರ್ಡರ್ಲೆಸ್ ಸಾರಿ, ನಾನು ಬಾರ್ಡರ್ ಏನು ಇಲ್ಲ ಇದಕ್ಕೆ ಸಾರಿಗೆ. ಆ್ಯಂಡ್ ಸೆರ್ಗ್ ತೋರಿಸಿ, ಸೆರ್ಗ್ ಬಂದ್ಬಿಟ್ಟು ಈ ಥರ ಇದೆ, ಚೆನ್ನಾಗಿ. ಆ್ಯಂಡ್ ಗೊಂಡೆ ಈ ಥರ ಉದ್ದುದ್ದ ಗೊಂಡೆ ಬಂದಿದೆ, ಇದು ಕಟ್ಟಿದ್ದಲ್ಲ ಬಂದಿದ್ದ, ರೆಡಿಮೇಡ್ ಬಂದಿದ್ದು. ಬೇಕಾದ್ರೆ ಕುಚ್ಚ ಕಟ್ಕೊಳ್ತಾರೆ ಅದನ್ನು ಕಟ್ ಮಾಡಿ. ಹಾಂ, ನೀವು ಬೇಕಾದ ನಿಮ್ಗೆ ಇದು ಇವಾಗ ಇಷ್ಟ ಆಗಿ, ಕೆಲವರಿಗೆಲ್ಲ ಇಷ್ಟ ಆಗಲ್ಲ ಈ ಥರ ಉದ್ದುದ್ದದ್ದು ಏನಿದೆ ಅಂದರೆ ತುಂಬಾ ಕಡಿಮೆ ನೂಲು ಇರೋದು ಹೌದು, ಹಾಗೆ ಒಂದು ಸ್ವಲ್ಪ ಉದ್ದುದ್ದ ಇದೆ ಅಲ್ಲ. ಇಷ್ಟ ಆಗಿಲ್ಲ ಅಂತಂದ್ರೆ ಇದನ್ನು ಕಟ್ ಮಾಡಿಕೊಂಡು ನೀವು ಕಟ್ಸ್ಕೋಬೋದು. ಆ್ಯಕ್ಚುಲಿ ನನಗೇನು ನನ್ನ ಕುಚ್ಚಲ್ವಾಗ ಆ್ಯಕ್ಚುಲಿ ಟೆನ್ಷನೇ ತಗೊಳ್ಳಲ್ಲ, ಅದೇನಕ್ಕಂತ ಗೊತ್ತಿಲ್ಲ, ನಾನು ಹೇಗಿರುತ್ತೆ ಹಾಗೆ ಇರುತ್ತೆ. ಇಲ್ಲ ನಾನು ರೆಡಿಮೇಡ್ ಏನಾದ್ರು ನಾನು ಮಾಡ್ಕೋಬೇಕು ಅಂದರೆ ನಾನು ಹೇಳಿ ಅವಾಗ ತೋರಿಸಿದ್ದಲ್ಲ ಅದೇ ಥರ ನಾನು ಮಾಡಿಸೋದು. ಸೊ ಇದು ನನ್ನ ಸಾರಿ. ಇದು ನಮ್ಮ ಅಮ್ಮನ ಮನೆ ದೇವಸ್ಥಾನಕ್ಕೆ ನಾನು ಗೆಂಡ ಸೇವೆ ಮಾಡೋಕ್ಕಂತ ತೊಗೊಂಡಿರೋಂಥ ಸಾರಿ. ಇದು ಅಷ್ಟೇ ತುಂಬ ಲೈಟ್ ವೇಟ್, ನನಗೆ ಅಂದರೆ ಪೂಜಾ ಆ ಥರ ಏನಾದ್ರು ಇದ್ದರೆ ನಾನು ಲೈಟ್ ವೇಟೇ ಆ್ಯಕ್ಚುಲಿ ಹುಡುಕ್ತೀನಿ. ಅಣ್ಣನ ಮದುವೆ ಅಥವಾ ನನ್ನ ಮದುವೆ ಆ ಥರ ಫಂಕ್ಷನ್ಸ್ ಎಲ್ಲ ಇದ್ದರೆ ನಾನು ಗ್ರ್ಯಾಂಡ್ ಲುಕ್ ಇರೋ ಸಾರಿ ಹುಡುಕ್ತೀನಿ. ಇದು ಅಷ್ಟೇ ಯುನಿಕ್ ಕಲರ್, ನನಗೆ ಕಲರ್ ಆ್ಯಕ್ಚುಲಿ ತುಂಬಾ ಇಷ್ಟ ಆಯಿತು, ಒಂದು ಸ್ವಲ್ಪ ಲೈಟರ್ ಕಲರ್ ಕೂಡ ಹೌದು. ನೈಟ್ಗೆ ನಿಮ್ಗೆ ತುಂಬಾ ಪ್ರಮತ್ ನಿಂಗೆ ಇಷ್ಟವಾದ ಸೀರೆ, ಪ್ರಮತ್ ನಂಗೆ ಇಷ್ಟವಾದ ಸೀರೆ. ಆ್ಯಂಡ್ ಇದು ನಾನು ಎಲ್ಲ ಸಾರಿ ಸೆಲೆಕ್ಷನ್ಗೆ ಮಮ್ಮಿನೆಲ್ಲ ಕರ್ಕೊಂಡು ಹೋಗ್ತೀನಿ. ಆ್ಯಂಡ್ ಈ ಸಾರಿ ಆ್ಯಕ್ಚುಲಿ ಮದುವೆ ಆದಮೇಲೆ ನಾನು ಇದು ಆ್ಯಕ್ಚುಲಿ ಶಾಪಿಂಗಿಗೆ ಹೋಗಿದ್ದು. ಸೊ ಹಾಗಾಗಿ ಪ್ರಮತ್ ಅವರು ಬಂದಿದ್ರು, ಸೊ ಅವ್ರಿಗೆ ಇದು ಇಷ್ಟ ಆದ ಸಾರಿ, ಹಾಗಾಗಿ ಇದನ್ನ ತಗೊಂಡಿದ್ದೆ ನಾನು. ತುಂಬಾ ಚೆನ್ನಾಗಿ ಕೊಡ್ಸುತ್ತೆ ನೋಡಿ, ಇದು ನೋಡ್ಬೋದು ಈ ಥರ ಇದೆ. ಇಲ್ಲಿ ಫುಲ್ ಮೈಗೆ ಆ್ಯಕ್ಚುಲಿ ಕೊಟ್ಟಿಲ್ಲ, ಬಿಕಾಸ್ ನಂಗೆ ಸಿಂಪಲ್ ಬೇಕಿತ್ತು, ಹಾಗಾಗಿ ಅಲ್ಲಲ್ಲಲ್ಲಲ್ಲಲ್ಲಿ ಡಿಸೈನ್ ಇರೋದು. ಆ್ಯಂಡ್ ಇಲ್ಲಿ ಆ್ಯಕ್ಚುಲಿ ಈ ಥರ ಇದೆ ಇದು. ಇದ್ರದ್ದು ಲಾಗ್ ಕೂಡ ಇದೆ, ನಾನು ಎಲ್ಲಿ ಶಾಪಿಂಗ್ ಮಾಡಿದ್ದು ಅದು ಏನು ಅಂತ, ನೀವು ನನ್ನ ಪ್ರಿವಿಯಸ್ ಶಾಪಿಂಗ್ ಲಾಗ್ನ ನೋಡಿ. ಆ್ಯಂಡ್ ನನ್ನ ನೆಕ್ಸ್ಟ್ ಸಾರಿ ಬಂದ್ಬಿಟ್ಟು, ಇದು ನಾನು ಕಂಚಲ್ಲೇ ತೊಗೊಂಡಿರೋದು. ನನ್ನ ಮದುವೆ ಶಾಪಿಂಗಿಗೆಲ್ಲ ಹೋಗಿದ್ದೆ ಅಲ್ಲ, ಅದೇ ಟೈಮಲ್ಲಿ ನಾನು ಇದು ಕಂಚಲ್ಲಿ ತೊಗೊಂಡಿರೋದು. ಹಾಗೆ ನಾನು ನನ್ನ ಪಪ್ಪನ ಮನೆ ಪೂಜಕ್ಕೆ ಏನು ಇಟ್ಟಿದ್ದೆ ಅದು ಅಷ್ಟೇ ನಾನು ಕಂಚಲ್ಲೇ ತೊಗೊಂಡಿರೋಂಥದ್ದು. ಈ ಸಾರಿ ಹೇಗಂತಂದ್ರೆ ಎರಡು ಬಾಡಿ ಕಲರ್, ಹಾಗಾಗಿ ನನಗೆ ತುಂಬಾ ಇಷ್ಟ ಆಯಿತು. ಇದು ಈ ಆರೆಂಜ್ ಮತ್ತು ಈ ಕಲರ್ಗೆ ತುಂಬಾ ಅದು ಸಪೋರ್ಟ್ ಮಾಡುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ನೋಡಿ ಸರ್, ತುಂಬಾ ಗ್ರ್ಯಾಂಡ್ ಆಗಿ ಬಂದಿದೆ. ನಾನು ಹುಟ್ಟಾಗ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಇದು ನನಗೆ. ಆ್ಯಂಡ್ ಈ ಥರ ಪ್ಯಾಟರ್ನ್ ನನ್ನ ಹತ್ರ ಇದು ಒಂದೇ ಸಾರಿ ಇರೋದು, ಅಂದರೆ ಹಾಫ್ ಬಾಡಿ ಒಂದು ಕಲರ್ ಆ್ಯಂಡ್ ನೆಕ್ಸ್ಟು ಆರೆಂಜ್ ಕಲರ್ ಆ ಥರ ಇರೋದು. ಸೊ ಇದು ನಂಗೆ ತುಂಬಾ ಇಷ್ಟ. ಕುಚ್ಚ ಈ ಥರ ಬಂದಿದೆ, ನಾಲ್ಕು ಕೊಟ್ಟಿದ್ದೀವಿ. ಫಸ್ಟ್ ನಾಲ್ಕು ನನ್ನ ಸಾರಿ ಕಲರ್, ಫಸ್ಟ್ ನಾಲ್ಕು ನನ್ನ ಸಾರಿ ಕಲರ್, ನೆಕ್ಸ್ಟ್ ಆರೆಂಜ್ ನಾಲ್ಕು ಹಂಗೆ ಕೊಟ್ಟಿದ್ದೀನಿ ನೋಡಿ. ಇದಕ್ಕೆ ನನ್ನ ಬ್ಲೌಸ್ ಆ್ಯಕ್ಚುಲಿ ಬೋಟ್ ನೆಟ್ ಆಗಿ ಹೊಲಿಸಿರೋದು, ಸೊ ಹಾಗಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ನೋಡ್ತೀನಿ ಈ ಸಾರಿ ಫೋಟೋ ಏನಾದ್ರು ಇದ್ರೂ ನಾನು ಅಟ್ಯಾಚ್ ಮಾಡ್ತೀನಿ. ಇದು ನನ್ನ ಅಕ್ಕನ ಮದುವೆಗೆ ನಾನು ಉಟ್ಟಿರೋ ಅಂಥ ಸಾರಿ.
ನನ್ನ ಸೀನಿಯರ್ ಅವಳು ಕೀರ್ತಿ ಅಂತ ಅವಳ ಮದುವೆ ಗೊತ್ತಿರೋದು ನನಗೆ ನೆನಪಿಲ್ಲ ನಾನು ಫುಲ್ ಫೋಟೋ ತಕ್ಕೊಂಡಿದ್ದೀನ ಇಲ್ವಾ ಅಂತ ಸಿಕ್ಕಿದ್ರೆ ನಾನು ಅಟ್ಯಾಚ್ ಮಾಡ್ತೀನಿ ನೋಡಿ ಬಟ್ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಟ್ರೆಂಡಿ ಸಾರಿನೂ ಹೌದು ಯೂನಿಕ್ ಆಗೂ ಕೂಡ ಇದೆ ಕಲರ್ ಕಾಂಬಿನೇಷನ್ ಯೂನಿಕ್ ಆಗಿದೆ ಸೊ ಹಾಗಾಗಿ ನನಗೆ ಇಷ್ಟ ಇವತ್ತು ನಿಮ್ಮ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ ಹಾಗೆ ನನ್ನ ಸಾರಿ ಕಲೆಕ್ಷನ್ ಹೇಗಿದೆ ಅಂತಲೂ ಕಮೆಂಟ್ ಅಲ್ಲಿ ಹೇಳಿ ನಿಮಗೆ ಇಷ್ಟ ಆಯ್ತಾ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹತ್ರ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ವ್ಲಾಗ್ನ ಎಂಡ್ ಮಾಡ್ತೀನಿ ಹಾಗೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಆಯ್ತಾ